ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ಕುಮಾರವ್ಯಾಸರು ರಚಿಸಿರುವಂತಹ ಕೌರವೇಂದ್ರನ ಕೊಂದೆ ನೀನು ಪದ್ಯದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ಕುಮಾರವ್ಯಾಸನ ಜನ್ಮಸ್ಥಳ ಇದು, ಗದಗ, ಕೋಳಿವಾಡ, ಬ್ಯಾಡಗಿ, ಕಾಗಿನೆಲೆ. ಇದಕ್ಕೆ ಸರಿಯಾದಂತಹ ಉತ್ತರ ಕೋಳಿವಾಡ. ಕುಮಾರವ್ಯಾಸನ ಬಿರುದು ಇದು, ಚಕ್ರವರ್ತಿ, ರೂಪಕ ಚಕ್ರವರ್ತಿ, ನಾರಾಯಣಪ್ಪ, ಷಟ್ಪದಿಯ ಬ್ರಹ್ಮ. ಕುಮಾರವ್ಯಾಸನಿಗೆ ರೂಪಕ ಚಕ್ರವರ್ತಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಮುರಾರಿ ಎಂಬುದು ಈತನ ಮತ್ತೊಂದು ಹೆಸರು. ಶ್ರೀಕೃಷ್ಣ, ಧರ್ಮರಾಯ, ಅರ್ಜುನ, ಭೀಮ, ಮುರಾರಿ ಅಂತ ಹೇಳಿಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಶ್ರೀಕೃಷ್ಣನಿಗೆ ಮುರಾರಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇಲ್ಲಿ ನೋಡಿ, ವೀರ, ವೀರ ಅನ್ನೋದಕ್ಕೆ ತದ್ಭವ ರೂಪ ಬೀರ ಆದರೆ, ಶ್ರೀ ಅನ್ನೋ ಶ್ರೀ ಅನ್ನುವಂತಹ ಒಂದು ಪದಕ್ಕೆ ತದ್ಭವ ಏನು ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ಶ್ರೀಮಂತಿಕೆ, ಸ್ತ್ರೀ, ಸಿರಿವಂತ, ಸಿರಿ ಆಗಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಸಿರಿ. ಶ್ರೀ ಅನ್ನುವಂತಹ ಪದಕ್ಕೆ ಸರಿಯಾದಂತಹ ತದ್ಭವ ರೂಪ ಸಿರಿ. ಎರಡು ಬೇರೆ ಬೇರೆ ವಾಕ್ಯಗಳು ಉಪಮೇಯ, ಉಪಮಾನ, ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ಈ ಅಲಂಕಾರ. ಯಾವ ಅಲಂಕಾರ ಅಂತ ಹೇಳಿಬಿಟ್ಟು ಕೊಟ್ಟಿರುವಂತಹ ಆಯ್ಕೆಗಳು ರೂಪಕಾಲಂಕಾರ, ಶ್ಲೇಷಾಲಂಕಾರ, ದೃಷ್ಟಾಂತ ಅಲಂಕಾರ, ಉಪಮಾಲಂಕಾರ. ಈ ಅಲಂಕಾರಗಳಲ್ಲಿ ಕೊಟ್ಟಿರುವಂತಹ ಅಲಂಕಾರಗಳಲ್ಲಿ ಸರಿಯಾದಂಥದ್ದು ಎರಡು ಬೇರೆ ಬೇರೆ ವಾಕ್ಯಗಳು ಉಪಮೇಯ ಮತ್ತು ಉಪಮಾನ. ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವದಂತೆ ತೋರ್ತಿದ್ರೆ ಅದನ್ನು ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳಿಬಿಟ್ಟು ಕರಿತೇವೆ. ಮುಂದಿನದು, ಕೃಷ್ಣ ಕರ್ಣನಿಗೆ ಕೆಳಗಿನ ಯಾವ ರಾಜ್ಯದ ರಾಜನನ್ನಾಗಿ ಮಾಡಿದೆ ಎನ್ನುತ್ತಾನೆ. ಕೊಟ್ಟಿರುವಂತಹ ಆಯ್ಕೆಗಳು ಹಸ್ತಿನಾಪುರ, ಅಯೋಧ್ಯೆ, ಮಾದ್ರಾದೇಶ, ಮಗಧ. ಯಾವ ರಾಜ್ಯಕ್ಕೆ ನಿನ್ನನ್ನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಶ್ರೀಕೃಷ್ಣ ಹಸ್ತಿನಾಪುರಕ್ಕೆ. ಮುಂದಿನದು, ವಾಯುದೇವನ ವರದಿಂದ ಜನಿಸಿದವನು ಈತ. ವಾಯುದೇವನ ವರದಿಂದ ಜನಿಸಿದಂಥವರು ಯಾರು ಅನ್ನುವಂತಹದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ಭೀಮಸೇನ, ಧರ್ಮರಾಯ, ಕರ್ಣ ಮತ್ತು ಅರ್ಜುನ. ಇದಕ್ಕೆ ಸರಿಯಾದಂತಹ ಉತ್ತರ ವಾಯುದೇವನ ವರದಿಂದ ಜನಿಸಿದಂತಹವನು ಭೀಮಸೇನ. ಜೀತ ಅಸಾಧವೆಂಬುದು ಕಷ್ಟ ಎಂದು ಹೇಳಿದವನು ಯಾರು ಅನ್ನುವಂಥದ್ದು ಪ್ರಶ್ನೆ. ಶ್ರೀಕೃಷ್ಣ ಹೇಳಿದ್ನ, ಕರ್ಣ, ಧರ್ಮರಾಯ, ಅರ್ಜುನ. ಈ ಮಾತನ್ನು ಶ್ರೀಕೃಷ್ಣ ಕರ್ಣನಿಗೆ ಹೇಳ್ತಾನೆ. ಮುಂದಿನದು, ಸೂರ್ಯ ಈ ಪದದ ಅರ್ಥ ಇನ ಅಂತ ಆದರೆ ರಿಪು ಅನ್ನುವಂತಹ ಪದಕ್ಕೆ ಅರ್ಥ ಏನು ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳನ್ನು ನೋಡೋದಾದರೆ ಶತ್ರು, ಕೋಪ, ಕ್ರೋಧ, ದ್ವೇಷ. ಇದಕ್ಕೆ ಸರಿಯಾದಂತಹ ಉತ್ತರ ಏನು? ಶತ್ರು. ರಿಪು ಅಂದರೆ ಶತ್ರು ಅಂತ ಹೇಳಿಬಿಟ್ಟು ಅರ್ಥ. ಕಪಟ ನಾಯಕ ಸೂತ್ರಧಾರಿಯುವನು. ಕಪಟ ನಾಯಕ ಅಂತ ಹೇಳಿಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಆಯ್ಕೆಗಳು ಶಕುನಿ, ಮುರಾರಿ, ಅರ್ಜುನ, ಭೀಮ. ಯಾರಿಗೆ ಕಪಟ ನಾಯಕ ಅಂತ ಕರೀತಾರೆ ಅಂದರೆ ಮುರಾರಿಗೆ, ಅಂದರೆ ಶ್ರೀಕೃಷ್ಣನಿಗೆ ಕಪಟ ನಾಯಕಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ನಕುಲ ಸಹದೇವರು ಈ ದೇವತೆಗಳ ವರದಿಂದ ಜನಿಸಿದರು. ಯಾವ ದೇವತೆಗಳ ವರದಿಂದ ಜನಿಸಿದರು ಅವರು ಅಂತ ಪ್ರಶ್ನೆ. ಸೂರ್ಯ, ಯಮ, ಗಂಗೆ, ಅಶ್ವಿನಿ ದೇವತೆ. ಹೌದು, ಇದಕ್ಕೆ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರದಿಂದ ಈ ಇಬ್ಬರು ಜನಿಸ್ತಾರೆ. ಕುಂತಿಯು ಕೆಳಗಿನ ಈ ಮುನಿಗಳಿಂದ ಮಂತ್ರದ ವರಗಳನ್ನು ಪಡೆದಿರುತ್ತಾಳೆ. ಕುಂತಿಯು ಯಾರಿಂದ ಆ ಮಂತ್ರದ ವರಗಳನ್ನು ಪಡ್ಕೊಂಡಿರ್ತಾಳೆ ಅಂತ ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ದುರ್ವಾಸ, ಅರಣ್ಯಕ, ಕಶ್ಯಪ, ಕೌಶಿಕ. ಕುಂತಿ ದುರ್ವಾಸ ಮುನಿಗಳಿಂದ ಮಂತ್ರದ ವರಗಳನ್ನು ಅವಳು ಪಡ್ಕೊಂಡಿರ್ತಾಳೆ. ಕುಂತಿ ಪುತ್ರರಲ್ಲಿ ಮೊದಲು ಯಾರು ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ಯುಧಿಷ್ಠಿರ, ಕರ್ಣ, ಅರ್ಜುನ,
ಭೀಮ ಕುಂತಿಪುತ್ರ ಮೊದಲಿನವನು ಅಂದರೆ ಕರ್ಣ. ಕುರುಪತಿಗೆ ಕೇಡಾಯಿತೆಂದು ಮನದಲ್ಲಿ ಯೋಚಿಸಿದವರು ಯಾರು ಅನ್ನುವಂಥದ್ದು ಪ್ರಶ್ನೆ ದುರ್ಯೋಧನ, ಧರ್ಮರಾಯ, ಕೃಷ್ಣ, ಕರ್ಣ. ಕುರುಪತಿಗೆ ಕೇಡಾಯಿತಲ್ಲ ಅಂತ ಮನದಲ್ಲಿ ನೊಂದುಕೊಂಡು ಯೋಚಿಸಿದಂಥವನು ಯಾರು ಅಂದರೆ ಕರ್ಣ. ಫಲ್ಗುಣ ಎಂದರೆ ಈತನು, ಅಂದರೆ ಫಲ್ಗುಣ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ಅರ್ಜುನ, ಭೀಮ, ಧರ್ಮರಾಯ, ದುಶ್ಯಾಸನ. ಫಲ್ಗುಣ ಅಂತ ಹೇಳ್ಬಿಟ್ಟು ಅರ್ಜುನನನ್ನು ಕರೆಯಲಾಗುತ್ತೆ. ನಕುಲ ಸಹದೇವರ ತಾಯಿ ಈಕೆ, ಯಾರನ್ನು ನಕುಲ ಸಹದೇವರ ತಾಯಿ ಯಾರು ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು ಕುಂತಿ, ಮಾದ್ರಿ, ಗಾಂಧಾರಿ, ಸುಮಿತ್ರೆ. ಸರಿಯಾದಂತಹ ಉತ್ತರ ಮಾದ್ರಿ. ರಾಜೀವ ಸಖ ಎಂದು ಈತನನ್ನು ಕರೆಯಲಾಗುತ್ತದೆ. ರಾಜೀವ ಸಖ ಅಂತ ಹೇಳ್ಬಿಟ್ಟು ಯಾರಿಗೆ ಕರೆಯಲಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಚಂದ್ರ, ಅರ್ಜುನ, ಕೃಷ್ಣ, ಸೂರ್ಯ. ರಾಜೀವ ಸಖ ಅಂತ ಹೇಳ್ಬಿಟ್ಟು ಸೂರ್ಯನನ್ನು ಕರೆಯಲಾಗುತ್ತೆ. ಗದುಗಿನ ಭಾರತ ಕೆಳಗಿನ ಈ ಷಟ್ಪದಿಯಲ್ಲಿದೆ, ಯಾವ ಷಟ್ಪದಿಯಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಬಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಶರಷಟ್ಪದಿ, ಕುಸುಮ ಷಟ್ಪದಿ. ಈ ಗದುಗಿನ ಭಾರತ ಅನ್ನುವಂಥದ್ದು ಬಾಮಿನಿ ಷಟ್ಪದಿಯಲ್ಲಿದೆ. ಕಂದ ಪದ್ಯ ಹೊಂದಿರುವ ಸಾಲುಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಕೊಟ್ಟಿರುವಂತಹ ಆಯ್ಕೆಗಳು 4, 3, 5, 6. ಕಂದ ಪದ್ಯ ಅಂದರೆ 4 ಸಾಲುಗಳ ಪದ್ಯಗಳನ್ನು ಅದು ಒಳಗೊಂಡಿರುತ್ತೆ. ಮುಂದಿನದು ಯುದ್ಧ, ತದ್ಭವ ರೂಪ. ಯುದ್ಧ ಆದರೆ ಪ್ರಸಾದ ಅನ್ನುವಂತಹ ಪದಕ್ಕೆ ತದ್ಭವ ಏನು ಅನ್ನುವಂಥದ್ದು ಪ್ರಶ್ನೆ. ಸಂಸಾರ, ಅಸಾದ, ಹಸನು, ನೈವೇದ್ಯ. ಇದಕ್ಕೆ ಸರಿಯಾದಂತಹ ಉತ್ತರ ಅಸಾದ, ಅಂದರೆ ಪ್ರಸಾದಕ್ಕೆ ತದ್ಭವ ರೂಪ ಅಸಾದ. ಮೇದಿನಿಪತಿ, ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿ, ಮೇದಿನಿಪತಿ ಈ ಸಮಾಸಕ್ಕೆ ಯಾವುದು ಉದಾಹರಣೆ ಅಂತ ಕೇಳಿದ್ದಾರೆ. ದ್ವಿಗು ಸಮಾಸ, ಕರ್ಮಧಾರಯ ಸಮಾಸ, ಬಹುರ್ವಿಹಿ ಸಮಾಸ, ದ್ವಂದ್ವ ಸಮಾಸ. ಇದಕ್ಕೆ ಸರಿಯಾದಂತಹ ಉತ್ತರ ಬಹುರ್ವಿಹಿ ಸಮಾಸ. ಗದುಗಿನ ಭಾರತ ಕೆಳಗಿನ ಈ ಷಟ್ಪದಿಯಲ್ಲಿದೆ, ಯಾವ ಷಟ್ಪದಿಯಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಶರಷಟ್ಪದಿ, ಕುಸುಮ, ಭೋಗ, ಭಾಮಿನಿ, ಅಂದರೆ ಇದು ಭಾಮಿನಿ ಷಟ್ಪದಿಯಲ್ಲಿ ಇದೆ.